ಅಕ್ಕಿನೂ ಕೊಡೋದು ಬೇಡ ಹಣಾನು ಕೊಡೋದು ಬೇಡ ಅಕ್ಕಿನೂ ಬೇಡ ಇದು ಬೇಡ ನಮಗೆ ಯಾದು ಬೇಡ ನಮಗೆ ಸಿದ್ದರಾಮಯ್ಯಂದು ಕಾಂಗ್ರೆಸ್ ಪಕ್ಷನೇ ಬೇಡ ಈ ಫ್ರೀ ಮಾಡೋರಲ್ಲ ಆ ಫ್ರೀ ಒಂದು ನಿಲ್ಲಿಸಲಿ ಮೇಡಂ ಇದರಿಂದ ತುಂಬಾ ನಮ್ಮ ಆಟೋ ಡ್ರೈವರ್ಗಳಂತೂ ತುಂಬಾ ಕಷ್ಟ ಆಗಿಬಿಡಿದೆ ಯಾರು ಫ್ರೀ ಬೇಕಾಗಿತ್ತು ಮೇಡಂ ಈಗ ದಯವಿಟ್ಟು ಮೇಲೆ ಕಂಡೇ ಮಡಗಿಲ್ಲ ಯಾವತ್ತು ಯಾವ ಸರ್ಕಾರನು ಕಂಡ ಮಡಗಿಲ್ಲ ಮೇಡಂ ಆಟೋ ಡ್ರೈವರ್ಗಳಂತ ಕಾಂಗ್ರೆಸ್ ಪಕ್ಷನೇ ಬೇಡ ಇದು ಯಾತ ಕಚಡ ಇದು ಎಂತ ಯಾವನವನು ಕಸು ಬರ್ದನ್ನೆಲ್ಲ ಮಾಡ್ಕೊಂಡು ಕುಂತಾನೆ ನಮಗೆ ನೋಡಿದ್ರೆ ಬೆಳಿಗ್ಗೆ 400-500 ರೂಪಾಯಿ ನಾವು ವ್ಯಾಪಾರ ಮಾಡಿಲ್ಲ ನಾವೇನ್ ಮಾಡ್ಬೇಕು ನಾವು ಗಂಡ ಮಕ್ಳು ಹೆಂಗ್ ಸಾಕೋದು ಯಾವ ಆ್ಯಪ್ ಬೇಡ ನಮಗೆ ಮಾಮೂಲಿ ಜಮಾನದಿಂದ ಹೆಂಗಿತ್ತ ಕೈ ಬಡ್ಗೆ ಅದನ್ನೇ ಹೊಡ್ಕೋತೀವಿ ಇವ 1 ಕಿಲೋಮೀಟರ್ ಹೋಯ್ತೀವಿ 1.5 ಕಿಲೋಮೀಟರ್ ಹೋಯ್ತೀವಿ ಹೋಗೋದ ತಡ ಅವ್ರ ಕ್ಯಾನ್ಸಲೇ ಮಾಡ್ಬಿಡ್ತಾರೆ ನಾವು ಅಲ್ಲಿಂದ ಸುತ್ಕೊಂಬರ್ಬೇಕು ಸಂಧಿ ಬಂದಿಗೆಲ್ಲ ಹೋಯ್ತೀವಿ ಇದಕ್ಕೆಲ್ಲ ಯಾರು ಕಾರಣ ಅವಾಗ ಅಚ್ಚುಕಟ್ಟಾಗಿ ರೋಡ್ ಮೇಲ್ 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 ಮೇಲೆ ಬಂದಿರೋರು ಮೇಲ್ ರೋಡಲ್ಲಿ ಬಂದಿರೋರು ನಮ್ಮ ಪಡ ಪಿಕಪ್ ಮಾಡೋ ಅವ್ರು ಕೇಳ್ತಾ ಬಿಡೋವು ಈಗ ನಾವು ಗಲ್ಲಿ ಬಸ್ ಉತ್ಕೊಂಬಂದ್ರು 5 ನಿಮಿಷ ಲೇಟ್ ಆದ್ರೆ ಕ್ಯಾನ್ಸಲ್ ಮಾಡ್ತಾರೆ ನಮ್ದೋಯ್ತು ಭವಿಷ್ಯ ಯಾಕೆ ಬೇಕು ಮೇಡಮ್ ಇವೆಲ್ಲ ಅಕ್ಕಿನೂ ಬೇಡ ನಮಗೆ ಫ್ರೀ ಇದು ಬೇಡ ನಮ್ಗೆ ಯಾವುದು ಬೇಡ ನಮಗೆ ಸಿದ್ದರಾಮಯ್ಯಂದು ಕಾಂಗ್ರೆಸ್ ಪಕ್ಷನೇ ಬೇಡ ಬಿಟ್ಟು ಬೇರೆ ಏನು ಮಾಡ್ಬೋದು ಸರ್ಕಾರ ಏನಾದ್ರು ಬೇಡ ಉದ್ಯೋಗ ಬಡ ಮಕ್ಕಳಿಗೆ ಒಳ್ಳೆ ವಿದ್ಯಾರ್ಥಿ ಕೊಡ್ಲಿ ಬಿಡಿ ಸರ್ಕಾರದಲ್ಲಿ ಮೆಡಿಸಿನ್ ಫ್ರೀ ಕೊಡ್ಲಿ ಬಿಡಿ ಎಲ್ಲರ ಮನೆಯಲ್ಲೂ ಮೆಡಿಸಿನ್ಗೆ ಎಷ್ಟೆಷ್ಟು ಆಗುತ್ತೆ ಅದಕ್ಕೆ ಯಾರು ಹೊಣೆ ಆಯ್ತಿದ್ದಾರೆ ಬಡವ್ರ ಮನೆಯಲ್ಲೆಲ್ಲ ಮೆಡಿಸಿನ್ ತೊಗೊಳಕಾಯ್ತಿದ್ಯಾ ಪ್ರತಿಯೊಂದು ಮನೆಯಲ್ಲೂ ಶುಗರು BP ಎಲ್ಲರಿಗೂ ಇದೆ ಇದು ಬೇಕಾಗಿಲ್ಲ ನಮಗೆ ಬಸ್ ಬಸ್ ಕೊಡಂಗಿರ ಒಳ್ಳೆ ಮೆಡಿಸಿನ್ ಕೊಡ್ಲಿ ಇಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿ ಈ ಬೇಡಕ್ಕೆ ಬೇಡ ನಮ್ಗೆ ಇದೆಲ್ಲ ಫುಲ್ಲು ಒಂದು ಮಕ್ಕ ಮುಚ್ಚ ನಾವೇ ಬೇಕಾದ್ರೆ ತಿಂತಿಂಗ್ಳು ಕೊಡ್ತೀವಿ ನಮಗೆ ಬೇಡಕ್ಕೆ ಬೇಡ 2 ಲಕ್ಷ 2 ಸಾವಿರ ರೂಪಾಯಿ ಬೇಡಕ್ಕೆ ಬೇಡ ನಮಗೆ ನಾವೇ ಗೆಲ್ತೀವಿ ದಿನ ಎದ್ರು ನಾವು 2 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀವಿ ಅವ್ನ ಅಕೌಂಟಿಗೆ ಹಾಕ್ತೀವಿ ಅವ್ನ ಹಾಕಿಸ್ಕೊಳ್ಳಿ ನಮಗೆ ಬೇಡ ನಮಗೆ ಬೇಡ ಸರ್ಕಾರ ಬೇಡ ಎಲ್ಲ ಹೇಳ್ತಿನ ಕೆಲಸ ಮಾಡಿ ಕಾಂಗ್ರೆಸ್ಗೆ ಸಲ ಏನೋ ಒಳ್ಳೇದು ಮಾಡುತ್ತೆ ಭವಿಷ್ಯ ಕಾಪಾಡುತ್ತೆ ಅಂತ ಎಲ್ಲ ಓಟ್ ಹಾಕಿದ್ದಾರೆ ಜನಗಳು ಬುದ್ಧಿ ಇತ್ತು ಇರ್ಲಿವಾಗ ಗೊತ್ತಿಲ್ಲ ಈ ಎಲೆಕ್ಷನ್ ನಮಗೆ ದಯವಿಟ್ಟು ಬೇಡಕ್ಕೆ ಬೇಡ ನಮ್ಗೆ ಅವ್ರ ಫ್ರೀ ಘೋಷಣೆ ಬೇಡ ನಮ್ಗೆ ಯಾವ್ದು ಬೇಡ ಸರ್ ನಮ್ಗೆ ಫಸ್ಟ್ ಹೆಂಗಿತ್ತು ಹಂಗ್ ಮಾಡ್ಲಿ ಅಷ್ಟೇ ಏನಿಲ್ಲ ನಮ್ಗೇನು ಅಂದ್ರೆ ಮೇಲೆ ಈಗ ಆಟೋ ಓಡಿಸ್ಕೊಂಡು ಹೋಗೋರ್ಗೆ ಇವ್ ಯಾವ ಆ್ಯಪ್ಗಳು ದಯವಿಟ್ಟು ಬೇಡ ಇವೆಲ್ಲ ಕ್ಲಿಯರ್ ಮಾಡ್ಬಿಡ್ಲಿ ಅಷ್ಟೇ ಈಗ ಯಾವ ಬಂದ್ರು ಅಷ್ಟೇ ಯಾವ್ದು ಬರ್ದ್ರೆ ಅಷ್ಟೇ ನಾವ್ ಎದ್ ಬರ್ಬೇಕು ನಾವ್ ಗೆಬೇಕು ನಾವ್ ತಿನ್ಬೇಕು ನಮ್ ಕಷ್ಟ ಸುಖ ಯಾರು ಬಂದು ಯಾವ MLA MP ನಮ್ ಏರಿಯಾದವ್ನು ಯಾವನಾದ್ರೂ ನಮ್ ಬಂದು ನಮ್ನ ಯಾರು ವಿಚಾರಿಸಲ್ಲ ನಾವ್ ಬಂದು ಗೆದ್ರೇನೆ ನಮ್ ಜೀವನ ನಡೆಯುತ್ತೆ ನಮ್ಗೆ ಇದ್ಯಾವ್ದು ಬೇಡಕ್ಕೆ ಬೇಡ ನಮ್ಗೆ ಇದೆಲ್ಲ ಕ್ಯಾನ್ಸಲ್ ಮಾಡಿ ಮಾಮೂಲಿ ತರ ಇದ್ಬಿಟ್ರೆ ಸಾಕು ನಮ್ಗೆ ಈಗ ಮೆಟ್ರೋದಲ್ಲಿ ಖಾಲಿ ಹೊಡಿತಾ ಇದೆ ಮೆಟ್ರೋ ಕೇಳೋರು ಯಾರು ಹೆಂಗಸೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಅಲ್ಲಿ ಇದ್ದಾರೆ ಇದಕ್ಕೆಲ್ಲ ಹೊಣೆ ಯಾರು ದಯವಿಟ್ಟು ಇದಕ್ಕೆ ಯಾವ್ದಾರು ಸುಮ್ಮನೆ ನೀವು ಈಗ ನ್ಯೂಸಲ್ಲಿ ಏನೋ ಇದು ಹಾಕ್ತೀರಾ ಈ ಪಬ್ಲಿಕ್ ಆಗುತ್ತೆ ಅಷ್ಟೇ ಬರ್ತು ಇದರಿಂದ ಪ್ರಯೋಜನ ಏನು ಬರುತ್ತೆ 2 ದಿನ ಓಡಿಸ್ತೀರಾ ಬಿಟ್ಟೋಗುತ್ತೆ ಇದು ಅಷ್ಟೇ ಅವನಿಗೆ ಹೋಗುತ್ತಾ ತಲುಪುತ್ತಾ ಸಿದ್ದರಾಮಯ್ಯ ಒರೆಸ್ಕೊಂಡು ಹೋಯ್ತಾ ಇರ್ತಾನೆ ಏನಾರ ಅಂದ್ಕೊಳ್ಳಿ ನಾನು ಮಾಡಿದ್ದೆ ಮಾಡಿದ್ದು ಅಂತ ಇದಕ್ಕೆಲ್ಲ ನೀವು ಆಯ್ತು ಇದರಿಂದ ನ್ಯೂಸ್ ಇಂದ ನೀವೆಲ್ಲ ಏನು ಅನುಕೂಲ ಮಾಡ್ಕೊಡ್ತಾ ಇದ್ದೀರಾ ತಿಳ್ಸ್ಕೊಳ್ಳೋದು ಅಷ್ಟೇನ ಎಷ್ಟು ದಿನ ಒಂದ್ ವಾರ ಓಡುತ್ತೆ 15 ದಿನ ಓಡುತ್ತೆ ಆದಮೇಲೆ ಹೋಯ್ತು ಸಿದ್ದರಾಮಯ್ಯ ಬರಲ್ಲ ನಿಮ್ಮಿಂದ ನಮ್ಗೂ ಒಂದ್ ಒಳ್ಳೇದಾಗಬೇಕು ಮೇಡಮ್ ನ್ಯೂಸ್ ನೀವು ನ್ಯೂಸ್ ಮಾಡಿ ಅಂತ ಏ ಮಾಡಿ ಪರವಾಗಿಲ್ಲ ಇದರಿಂದ ನಾವು ಹೋಗಿ ಮುಟ್ಬೇಕು ನಮ್ಗೆ ಒಳ್ಳೇದಾಗಬೇಕು ಜನಗಳಿಗೆ ಅದು ನ್ಯೂಸ್ ಪೇಪರ್ ಇಂದ ಸರಿಯಾಗುತ್ತೆ ಒಂದ್ ವಾರ ನ್ಯೂಸ್ ಚಾನಲ್ ಓಡಿದೆ ಓಡ್ತಾ ಇರುತ್ತೆ ಬಿಟ್ಟಿದೆ ಬಿಡ್ತಾ ಇರುತ್ತೆ ಮುಚ್ಚೋಯ್ತು ಅಲ್ಲಿಗೆ ಸಿದ್ದರಾಮಯ್ಯ ಬೇಡ ಯಾವನೋ ಬೇಡ ಎಲ್ಲ ಅಲ್ಲಲ್ಲೇ ಹೋಗುತ್ತೆ ಹಾ ಅಷ್ಟೇ ಇಷ್ಟೆಲ್ಲ ಇವಾಗ ಎಲ್ಲ ಜನಸಾಮಾನ್ಯರಿಂದ ನೀವೆಲ್ಲ ನ್ಯೂಸ್ ತಿಳ್ಕೊತಾ ಇದ್ದೀರಲ್ಲ ಇದರಿಂದ ಅವ್ರಿಗೋಗಿ ಮುಟ್ಟೋಂಗೆ ಮಾಡಿ ಇದನ್ನೆಲ್ಲ ನಿಂತ್ಸೋಂಗೆ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಎಲ್ಲ ನ್ಯೂಸ್ ಚಾನಲ್ಗಳಿಂದ ನಾವು ಕೇಳ್ಕೊತೀವಿ ಅಷ್ಟೇ
ಅರ್ಥ ಮಾಡ್ಕೋಬೇಕು ಅವರು. ಅಷ್ಟೇ, ಬರೇ ತೋರ್ಸೋದು ಫೇಸ್ಬುಕ್ ಅಲ್ಲಿ ಬಿಟ್ರೆ ಯಾವ್ದು ಪ್ರಯತ್ನಕ್ಕೆ ಬರಲ್ಲ. ನಾನು ಹೇಳೋದಿಷ್ಟೇನೆ, ಸುಮ್ಮನೆ ವಿಷಯ ಆಗುತ್ತೆ. ಮೊದ್ಲೇ ಹೇಳ್ತಾರೆ ನ್ಯೂಸ್ ಬರೇ ಅವ್ರಿಗೆ ಟಿ ಆರ್ ಪಿಗೋಸ್ಕರ ನ್ಯೂಸ್ ಮಾಡ್ತಾರೆ ಅಂತಾರೆ ಹೊರತು ಜನ ಸಾಮಾನ್ಯರಿಗೆ ಬಡವ್ರಿಗೆ ಯಾವ್ದ್ರಿಂದನೂ ಒಳ್ಳೆ ಉಪಯೋಗ ಬರ್ತಾ ಇಲ್ಲ. ಇದರಿಂದ ನೀವೆಲ್ಲ ನ್ಯೂಸ್ ಚಾನಲ್ ಎತ್ತಿ ಕೈ ಹಿಡ್ದು ಎಲ್ಲರಿಗೂ ಒಳ್ಳೆ ತರ ಮಾಡ್ಬೋದು. ನಾನು ಇಷ್ಟನ್ನ ನಿಮ್ಮ ಹತ್ರ ಕೇಳ್ಕೊತೀನಿ. ನಾಗರತ್ನ ಸರ್, ಈಗ ಒಂದ್ಸತಿ ರಾಜ ಹೇಳ್ತಿದ್ದೆ ಅಕ್ಕಿ ಕೊಡೋದು ಅಂತ, 1 ಕೆಜಿ ಅಕ್ಕಿ ಕೊಡೋದು ಅಂತ ಹೇಳ್ತಿತ್ತು. ಈಗ ಕೊಡಕ್ಕಾಗಲ್ಲ, ಹಣ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಏನ ಹೇಳ್ತೀರಿ ಸರ್? ಅವ್ರು ಅಕ್ಕಿನೂ ಕೊಡೋದು ಬೇಡ, ಹಣನೂ ಕೊಡೋದು ಬೇಡ. ಈ ಫ್ರೀ ಮಾಡೋರಲ್ಲ, ಆ ಫ್ರೀ ಒಂದು ನಿಲ್ಲಿಸ್ಲಿ ಮೇಡಮ್. ಇದರಿಂದ ತುಂಬಾ ನಮ್ಮ ಆಟೋ ಡ್ರೈವರ್ಗಳಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ಬೇರೆಯವ್ರಿಗೆಲ್ಲ ಫ್ರೀ ಐತೆ, ಆಟೋ ಡ್ರೈವರ್ಗಳು ಏನಿದೆ ಮೇಡಮ್? ಆಟೋ ಡ್ರೈವರ್ಗಳಂತೂ ಏನು ಇಲ್ವೇ ಇಲ್ಲ, ಎಲ್ಲ ಇವಾಗ ಮಣ್ತಿನಂಗೆ ಮಾಡಿಬಿಟ್ಟವ್ರೆ. ಸಿದ್ದರಾಮಯ್ಯ ಮಾಡಿರೋದು ಹೆಂಗಸರಿಗೆ ಅಂದ್ಬಿಟ್ಟು, ಇಲ್ಲಿ ಹೆಂಗಸರೇ ಬರದೆ ಹೋದರೆ ಬಾಡಿಗೆ ಹೆಂಗೆ ಹೊಡೆಯೋದು ಮೇಡಮ್? ಎಷ್ಟೋ ದೂರ ಹೋಗಿ ಅಲ್ಲಿ ನಾನು ಖಾಲಿ ಬರಬೇಕು. ಇವಾಗ ಎಲ್ಲ ಫ್ರೀ ಮಾಡಿಬಿಟ್ರೆ ಕಷ್ಟಪಟ್ಟು ದುಡಿಯೋರು ಹೆಂಗೆ? ಪ್ರಪಂಚದಲ್ಲಿ ಎಲ್ಲ ಫ್ರೀ ಮಾಡಿಬಿಟ್ರೆ ಕಷ್ಟಪಟ್ಟು ದುಡಿಯೋದು ಹೆಂಗೆ ಮೇಡಮ್? ಅವ್ರಿಗೆ ಒಂದು ಸ್ವಲ್ಪ ಹೇಳಿ, ನಮ್ಮ ಆಟೋ ಡ್ರೈವರ್ಗಂತೂ ತುಂಬ ಕಷ್ಟ ಆಗ್ಬಿಡೈತೆ. ನಮಗಂತೂ ಏನು, ನಮಗೇನು ಲಾಭ ಮಾಡೋರು ಅವರು? ನಮಗೇನು ಕೊಡ್ತಾವ್ರೆ? ಹೆಂಗಸ್ರಿಗೆ ಮಾತ್ರ ಎಲ್ಲ ಫ್ರೀ, ಗಂಡಸ್ರಿಗೆ ಏನು ಕೊಡ್ತಾವ್ರೆ ಮೇಡಮ್? ಕಷ್ಟಪಟ್ಟು ದುಡಿಯೋರಿಗೆ ಏನು ಕೊಡ್ತಾವ್ರೆ ಅವರು? ಏನೂ ಕೊಡ್ತಾ ಇಲ್ಲ. ಇದ್ರು ನೀವೇ ಆಕ್ಷನ್ ತಗೋಬೇಕು ಇದ್ರ ಮೇಲೆ. ಇದನ್ನೇ ನಿಮ್ಮ ಮೀಡಿಯಿಂದಾನೇ ಇದೆಲ್ಲ ಆಗಬೇಕು ಅಂತಂದರೆ ನೀವೇ ಇದ್ರ ಬಗ್ಗೆ ಏನಾರ ಒಂದು ಮಾಡಿಕೊಡ್ಬೇಕು. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋಕ್ಕಾಗುತ್ತೆ ಮೇಡಮ್? ಯಾವ ಸರ್ಕಾರ ಬಂದರೂ ಅಷ್ಟೇ ಮೇಡಮ್. ಬಿ ಜೆ ಪಿ ಆಗಲಿ, ದಳ ಆಗಲಿ, ಕಾಂಗ್ರೆಸ್ ಆಗಲಿ, ಎಲ್ಲ ಅವರನ್ನೇ ಎಲ್ಲ ಮಾಡ್ಕೋತಾರೆ, ಮುಚ್ಕೋತಾರೆ ಅಷ್ಟೇ. ಎಲ್ಲ ಸಂಪಾದನೆ ಮಾಡಿ ಅವರವರೇ ಮಾಡ್ಕೋತಾ ಹೋಗ್ತಾ ಇರೋದು. ಪಬ್ಲಿಕ್ ಅಂತೂ ಏನೂ ಉದ್ಧಾರ ಮಾಡ್ತಾ ಇಲ್ಲ ಮೇಡಮ್. ಪಬ್ಲಿಕ್ ಅಂತೂ ಏನೂ ಒಳ್ಳೇದು ಆಯ್ತಾ ಇಲ್ಲ. ಪಬ್ಲಿಕ್ ಲಾಸೇ ಹೊರತು ಇನ್ನು ಯಾರಿಗೂ ಪ್ರಾಫಿಟ್ ಇಲ್ಲ. ಪ್ರಾಫಿಟ್ ಅಂತಂದರೆ ಅವ್ರಿಗೇನೆ, ಎಮ್ ಎಲ್ ಎಗಳಿಗೆ, ಕಾರ್ಪೊರೇಟ್ಗಳಿಗೆ, ಮಿನಿಸ್ಟ್ರಿಗಳಿಗೆ, ಅವ್ರಿಗೆ ಮಾತ್ರ ಇದು ಪ್ರಾಫಿಟ್ಟು. ಅವು ಜನಗಳಿಗಂತೂ ಏನೂ ಮಾಡ್ತಾ ಇಲ್ಲ ಅವರು. ಅವ್ರು ಯಾವ ಘೋಷಣೆನೂ ಬೇಡ ಮೇಡಮ್. ಅವ್ರು ಯಾವ ಘೋಷಣೆನೂ ಬೇಡ. ಫ್ರೀ ಅಂತ ಏನೂ ಮಾಡೋದೇ ಬೇಡ ಮೇಡಮ್. ಅವರು ಕಾಸು ಕೊಟ್ಟೆ ಹೋಗಲಿ, ಕಾಸು ಕೊಟ್ಟೆ ತಿನ್ನಲಿ, ಎಲ್ಲ ಕಷ್ಟಪಟ್ಟೆ ದುಡಿದ್ರೆ ತಾನೇ ಮೇಡಮ್ ಗೊತ್ತಾಗೋದು ಕಷ್ಟ ಏನಂದ್ಬಿಟ್ಟು. ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡಿದ್ರೆ ಅವ್ರಿಗೇನು ಕಷ್ಟ ಅನ್ನೋದು ಏನು ಗೊತ್ತಾಗುತ್ತೆ? ಅವ್ರ ಥರ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಗೊತ್ತಾಗುತ್ತೆ. ನಾವೆಲ್ಲ ದುಡಿತಾ ಇರೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅವರು ಆಟೋ ಡ್ರೈವರ್ಗಳಿಗಂತೂ ಮೇಲೆ ಕಣ್ಣೇ ಮಡಗಿಲ್ಲ ಯಾವತ್ತು. ಯಾವ ಸರ್ಕಾರನೂ ಕಣ್ಣು ಮಡಗಿಲ್ಲ ಮೇಡಮ್ ಆಟೋ ಡ್ರೈವರ್ದು. ನೀವು ಹೇಳಿ ಇದು ಇದು ನಾನು ಹೇಳ್ತಾ ಇದ್ದೀನಿ ಮೀಡಿಯಾದವನಿಗೆ, ದಯವಿಟ್ಟು ನೀವು ಆಟೋ ಡ್ರೈವರ್ ಬಗ್ಗೆ ಒಂದು ಸ್ವಲ್ಪ ಏನಾರ ಒಂದು ಕಾಳಜಿ ತೋರಿಸ್ಬೇಕು ಸರ್ ಅವ್ರಿಗೆ. ಅವ್ರಿಗೆ ಹೇಳಬೇಕು, ನೀವು ಯಾವ ಮಿನಿಸ್ಟರ್ ಆಗಲಿ, ಎಮ್ ಎಲ್ ಎ ಆಗಲಿ, ಕಾರ್ಪೊರೇಟ್ ಆಗಲಿ, ಯಾರ ಆಗಿರಲಿ, ಸಿ ಎಂ ಸಿದ್ದರಾಮಯ್ಯನೇ ಆಗಿರಲಿ, ಅವ್ರಿಗೂ ನೀವು ಹೇಳಬೇಕು ಇದನ್ನು. ಆಟೋ ಡ್ರೈವರ್ಗಂತೂ ತುಂಬ ಕಷ್ಟ ಆಗಿದೆ. ನಮಗಂತೂ ಏನು ಅನುಕೂಲ ಇಲ್ಲ. ಏನು ಅನುಕೂಲ ಮಾಡೋರೆ? ಎಷ್ಟು ವರ್ಷದಿಂದ ಏನು ಮಾಡೋರೆ ಹೇಳಿ? ಆಟೋಗಳಿಗೆ ಕಷ್ಟಪಡಬೇಕು, ದುಡಿಬೇಕು ಇಷ್ಟೇ ನಾವು ಕೇಳ್ಕೊಳ್ಳೋದು ಅಷ್ಟೇ ಮೇಡಮ್. ನೀವು ಮೀಡಿಯಾ ಇದರಿಂದ ಸರ್ ಏನು ಅನುಕೂಲ ಅಂತ ಅಂದರೆ, ಇದು ರ್ಯಾಪಿಡು, ಓಲಾ, ಊಬರು ಎಲ್ಲ ಬಂದೈತೆ, ಅದರಲ್ಲೂ ಬಾಡಿಗೆ ಇಲ್ಲ. ಇವಾಗ ಇವರು ಬಸ್ಸೇ ಫ್ರೀ ಮಾಡಿಬಿಟ್ಟು ಆಟೋ ಡ್ರೈವರ್ಗಳು ಎಲ್ಲ ಹೋಗ್ಬೇಕು ಸರ್ ಹೇಳಿ? ಮನೆಯಲ್ಲಿ ಒಬ್ಬರು ಇಬ್ಬರೇ ಅವರ, ಒಂದೊಂದು ಮನೇಲಿ 5 ಜನ ಇರ್ತಾರೆ, 8 ಜನ ಇರ್ತಾರೆ, 4 ಜನ ಇರ್ತಾರೆ. ಅವ್ರಿಗೆಲ್ಲ ಹೆಂಗೆ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡ್ದು ನಾವು ಅವ್ರಿಗೆ ಸಾಕಬೇಕು ಸರ್? ನಾವು ಯಶವಂತಪುರಿಂದ ಖಾಲಿ ಬರ್ತಾ ಇದ್ದೀವಿ ಇವಾಗ. ಅಲ್ಲಿನ ಒಂದು ಬಾಡಿಗೆ ಇಲ್ಲ. ಮುಂಚೆ ಅಂದರೆ ಹೆಂಗೋ ಬಾಡಿಗೆ ಸಿಗ್ತಾ ಇತ್ತು, ಮಧ್ಯದಲ್ಲಿ ಕೈ ತೋರಿಸೋರು ಬರೋರು. ಇವಾಗ ಹೆಂಗಸರು ಎಲ್ಲ ಫ್ರೀ ಮಾಡಿಬಿಟ್ರೆ ಹೆಂಗೆ ಇದರ ಬಗ್ಗೆ ನಾವು ಯೋಚನೆ ಮಾಡೋದು? ಬಿ ಜೆ ಪಿ ಸರ್ಕಾರನೂ ಅವರು 40% ಅಂತ ಕಮಿಷನ್ ಮಾಡಿ ಅವರವರೇ ತಿನ್ಕೊಂಡ್ರು, ಕಷ್ಟ ಅವರು ಕೊಟ್ಟರು. ಯಾರು ಕಷ್ಟ ಕೊಡಲಿಲ್ಲ ಅಂತಲ್ಲ ಮೇಡಮ್, ನಾನು ಹೇಳ್ತಾ ಇಲ್ವಾ, ಎಲ್ಲ ರಾಜಕಾರಣಿಗಳು ಎಲ್ಲ ಕಷ್ಟನೇ ಕೊಡೋದು. ಏನು ಅನುಕೂಲ ಮಾಡ್ತಾರೆ ಮೇಡಮ್? BJP ಇರಲಿ, ಕಾಂಗ್ರೆಸ್ ಇರಲಿ, ದಳ ಇರಲಿ, ಎಲ್ಲ ಅವ್ರವ್ರವ್ರ ಮನೆಯದೇ ಅವರು ನೋಡ್ಕೊಳ್ಳೋದು. ನಮ್ಮ ಜನಗಳಿಗೆ ನೋಡ್ಕೋತಾ ಇಲ್ಲ ಮೇಡಮ್ ಯಾರೋ ಅವರು. ಭರವಸೆ, ಏನು ಭರವಸೆ ಕೊಡೋದು? ಏನು ಭರವಸೆ ಕೊಡೋದು ಹೇಳಿ? ಏನು ಇದು ಫ್ರೀ ಕೊಡ್ತಾರಲ್ಲ ಆ ಭರವಸೆನ, ಆ ಭರವಸೆ ಅವರೇ ಮಡಿಕೊಳ್ಳಿ ಮೇಡಮ್. ಮುಂಚೆ ಹೆಂಗಿತ್ತು ಹಂಗೆ ನಡೀಲಿ. ಈ ಭರವಸೆ ಬೇಡ ಮೇಡಮ್, ಯಾವ ಭರವಸೆನೂ ಬೇಡ. 2000 ರೂಪಾಯಿ ತಿಂಗಳಿಗೆ ಅವ್ರು ಹಾಕೋದೇ ಇರಲಿ, 10 ಕೆಜಿ ಅಕ್ಕಿ ಕೊಟ್ಟು ತಿರ್ಗಾ ಅದು ತಿಂಗಳ ತನಕ ತಿನ್ನೋದೇ ಇರಲಿ, ಬಸ್ ಫ್ರೀ ಮಾಡಿಬಿಟ್ಟು ಇವಾಗ ಆರಾಮಾಗಿ ಗಂಡಸರಿಗೆಲ್ಲ ಬಿಟ್ಬಿಟ್ಟು ಮನೆ ಎಲ್ಲಿ ಬೇಕಾದ್ರೂ ಸುತ್ತಾಡ್ತವ್ರೆ, ಯಾರು ಹೆಣ್ಣಿಗೆ ಏನು ಹೇಳ್ತಾರೆ? ಏನೂ ಇಲ್ಲ ಮೇಡಮ್, ಇದರಿಂದ ಅಂತೂ ಏನೂ ಪ್ರಯೋಜನ ಇಲ್ಲ. ಇದು ಸ್ಟಾಪ್ ಮಾಡಿಬಿಡಲಿ, ಮುಂಚೆ ಹೆಂಗಿತ್ತು ಹಂಗೆ ಇದು ಮಾಡ್ಕೊಂಡು ಹೋಗಲಿ ಮೇಡಮ್. ಓಕೆ ಸರ್, ನಿಮ್ಮ ಹೆಸರು? ಫಯಾಸ್ ಪಾಷಾ.